ಸಚಿವ ಉಮೇಶ್ ಕತ್ತಿಯವರು ಇನ್ನಿಲ್ಲ. ರಾತ್ರಿ ಹೃದಯಾಘಾತದಿಂದ ರಮ್ಯ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಉಮೇಶ್ ಕತ್ತಿಯವರು. 61 ವರ್ಷ ವಯಸ್ಸು ಕೂಡ ಆಗಿತ್ತು. ಇದೀಗ ಇಡೀ ಬಿಜೆಪಿಯಲ್ಲಿರುವಂತಹ ನಾಯಕರು, ಕತ್ತಿಯವರ ಕುಟುಂಬಸ್ಥರು, ಕತ್ತಿಯವರ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಹೃದಯಾಘಾತದಿಂದ ಸಚಿವ ಉಮೇಶ್ ಕತ್ತಿಯವರು ನಿಧನರಾಗಿದ್ದಾರೆ. ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಉಮೇಶ್ ಕತ್ತಿಯವರು ಬಿದ್ದಿದ್ರು, ಬಾತ್ರೂಮ್ನಲ್ಲಿ ಬಿದ್ದಿದ್ರು. ತಕ್ಷಣ ಇದನ್ನು ಗಮನಿಸಿದ ಕುಟುಂಬಸ್ಥರು ಅವ್ರನ್ನ ರಾಮಯ್ಯ ಆಸ್ಪತ್ರೆಗೆ ಕರೆತರ್ತಾರೆ. ಆದರೆ ಚಿಕಿತ್ಸೆ ಫಲಿಸಲಿಲ್ಲ. ಸಚಿವ ಉಮೇಶ್ ಕತ್ತಿಯವರು ರಾಮಯ್ಯ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಕುಸಿದು ಬಿದ್ದಿದ್ರು ಕತ್ತಿಯವರು. ಬಾತ್ರೂಮಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 10 ನಿಮಿಷ ಆದರೂ ಅವರು ಹೊರಗೆ ಬರಲಿಲ್ಲ. ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಬಾಗಿಲನ್ನು ಬಡಿದು ನೋಡ್ತಾರೆ. ಆಗ ಪ್ರಜ್ಞೆಹೀನ ಸ್ಥಿತಿಯಲ್ಲಿ ಕುಸಿದು ಬಿದ್ದಿರ್ತಾರೆ ಉಮೇಶ್ ಕತ್ತಿಯವರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆ ಕೂಡ ಕೊಡಲಾಗುತ್ತೆ. ಕೊನೆಗೆ ಚಿಕಿತ್ಸೆ ಫಲಿಸದೆ ಉಮೇಶ್ ಕತ್ತಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಎಸ್, ನಿನ್ನೆ ರಾತ್ರಿ ಬಾತ್ರೂಮಿಗೆ ಹೋದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ. ಆದರೆ ಎಷ್ಟೊತ್ತಿಗೆ ಕುಸಿದು ಬಿದ್ದರು, ಯಾಕಂದರೆ 10 ನಿಮಿಷಗಳ ಕಾಲ ಅವರು ಹೋದವರು ವಾಪಸ್ ಬರಲಿಲ್ಲ ಬಾತ್ರೂಮ್ನಿಂದ. ಆನಂತರ ಆತಂಕಗೊಂಡಂಥವರು ಕುಟುಂಬಸ್ಥರು ಬಾಗಿಲನ್ನು ಬಡಿದು ನೋಡ್ತಾರೆ. ಆಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕತ್ತಿ ಅವರಿರ್ತಾರೆ. ತಕ್ಷಣ ಕುಟುಂಬಸ್ಥರು ಆತಂಕಗೊಂಡು ಅವ್ರನ್ನ ಸ್ಥಳೀಯ ರಾಮಯ್ಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಾರೆ. ಆದರೆ ವಿಧ್ಯಾಟದ ಮುಂದೆ ಯಾವ ಟೈಮು ಕೂಡ ಉಳ್ಕೊಳ್ಳಿಲ್ಲ. ಉಮೇಶ್ ಕತ್ತಿಯವರು ಇದೀಗ ವಿಧಿವಶರಾಗಿದ್ದಾರೆ. ಎಸ್, ಇದೀಗ ಆಹಾರ ಸಚಿವರು ಕೂಡ ಆಗಿದ್ದಂಥವರು ಉಮೇಶ್ ಕತ್ತಿಯವರು ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಇಡೀ ಕುಟುಂಬದವರೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಮಗ ಅಂತೂ ಅಪ್ಪನನ್ನು ನೆನಪಿಸ್ಕೊಂಡು ಬಿಕ್ಕಿ 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 ಅಳ್ತಾ ಇದ್ರು. ಕೇವಲ ಕುಟುಂಬಸ್ಥರು ಮಾತ್ರ ಅಲ್ಲ, ಬಿಜೆಪಿ ಪಕ್ಷದಲ್ಲಾಗಿರ್ಬೋದು ಅಥವಾ ರಾಜಕೀಯ ಅಂತ ಬಂದಾಗ ಬೇರೆ ಬೇರೆ ಪಕ್ಷದಲ್ಲೂ ಬಹಳ ನಾಯಕರ ಜೊತೆ ಒಡನಾಟವನ್ನು ಕೂಡ ಹೊಂದಿದ್ದವರು. ಎಲ್ಲರೂ ಇದನ್ನು ವಿಚಾರವನ್ನು ಕೇಳಿ ದುಃಖ ತಪ್ತರಾಗಿದ್ದಾರೆ. 61 ವರ್ಷ ತೀರಾ ಸಾಯುವಂತಹ ವಯಸ್ಸೇನಲ್ಲ, ಅರ್ಧ ಆಯಸ್ಸನ್ನು ಮುಗಿಸಿ ಈಗ ತಾನೇ ಹೊರ ಕಾಲಿಟ್ಟಿದ್ರು. 61ನೇ ವರ್ಷದಲ್ಲಿದ್ದರು ಉಮೇಶ್ ಕತ್ತಿಯವರು. ಆದರೆ ಹೃದಯಾಘಾತವಾಗಿದ್ದೀಗ ಈ ಹಲೋಕವನ್ನು ತ್ಯಜಿಸಿದ್ದಾರೆ, ಇಡೀ ಕುಟುಂಬದವ್ರನ್ನ ತ್ಯಜಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಕಡೆಯವರು, ಜನರು ಇವರನ್ನು ಬಹಳ ಹತ್ತಿರದಿಂದ ನೋಡಿದಂಥವರು, ಅಭಿಮಾನಿಗಳು ಇವರನ್ನು ಮತ ಹಾಕಿ ಗೆಲ್ಲಿಸಿದವರು, ಬೆಳೆಸಿದವರು, ಇನ್ನೂ ಆ ಶಾಕ್ನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ.